ಮತದಾನ ಏನೋ ಮುಗಿತೋ ಇನ್ನು ಬೆಟ್ಟಿಂಗ್ ಭರಾಟೆ ಶುರುವಾಗಿದೆ ಹಾಸನದಲ್ಲಿ ಲಕ್ಷ ಲಕ್ಷ ಬೆಟ್ಟಿಂಗ್ಗೆ ಮುಂದಾದ್ರ ಜನ ಅವ್ರು ಗೆಲ್ತಾರಂತೆ ಇವ್ರು ಗೆಲ್ತಾರಂತೆ ನಂದಿಷ್ಟು ನಿಂದಷ್ಟು ಅಂತೇಳಿ ಶುರುವಾಗುತ್ತೆ ಇನ್ಮೇಲೆ ಈ ಬೆಟ್ಟಿಂಗ್ ಭೂತ ಇದೆ ಅಲ್ವಾ ಕೇವಲ ಐ ಪಿ ಅಷ್ಟೇ ಅಲ್ಲ ಚುನಾವಣೆಯಲ್ಲಿ ಅದಕ್ಕಿಂತ ದುಪ್ಪಟ್ಟಿ ಬೆಟ್ಟಿಂಗ್ಗಳೆಲ್ಲ ಹಾಸನ ಜಿಲ್ಲೆಯಲ್ಲಿ ಶೇಕಡಾ ಎಂಬತ್ತೊಂದು ಪರ್ಸೆಂಟ್ ಓಟಿಂಗ್ ಆಗಿದೆ ಬಹಳ ಹೈಯೆಸ್ಟ್ ಓಟಿಂಗ್ ಇದೆ ಎಂಬತ್ತೊಂದು ಎಲ್ಲ ಅಭ್ಯರ್ಥಿಗಳ ಗದಿಯಲ್ಲಿ ನಡುಕ ಶುರುವಾಗಿದೆ ಅರಕುಲಗೂಡು ಬೆಳಗೋಳ ಅರಸಿಕೇರಿಯಲ್ಲಿ ಹೆಚ್ಚು ವೋಟಿಂಗ್ ಆಗಿದೆ ಹೆಚ್ಚು ವೋಟಿಂಗ್ ಆಗಿದೆ ಅಂದರೆ ಏನು ಅರ್ಥ ವಿರೋಧಿ ಅಲೆ ಇದೆ ಅಂತ ಅರ್ಥನಾ ಹಾಗೆ ಅನ್ನಿಸ್ತಾ ಇದೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಕಡಿಮೆ ಮತದಾನ ಆಗಿದೆ ನೋಡಿ ಹಾಸನ ಕಡಿಮೆ ಆಗಿದೆ ಇಲ್ಲಿ ಹಾಗಾದ್ರೆ ಏನು ಅರ್ಥ ಆಗುತ್ತೆ ನೋಡಿ ಈಗ ಬೆಟ್ಟಿಂಗ್ ದಂಧೆ ಲಕ್ಷ ಲಕ್ಷ ಬೆಟ್ಟಿಂಗು ನಂದೊಂದು ಐ ಇಷ್ಟು ಲಕ್ಷ ತಗೊಳ್ಳಿ ಇಷ್ಟು ಲಕ್ಷ ತಗೊಳ್ಳಿ ನಾನು ಒಂದು ಎಕರೆ ಜಮೀನು ನನ್ನೊಂದು ಸೈಟ್ ಇದೆ ಅವ್ರು ಗೆಲ್ತಾರೆ ಜೆ ಡಿ ಎಸ್ ಅಭ್ಯರ್ಥಿ ಗೆಲ್ತಾರೆ ತಗೊಳ್ಳಿ ಬಿ ಜೆ ಪಿ ಅಭ್ಯರ್ಥಿ ಗೆಲ್ತಾರೆ ನನ್ನ ಮನೆನ ಆಡಾಡ್ತಾ ಇದ್ದೀನಿ ನನ್ನ ಮನೆನ ಆಡಾಡ್ತಾ ಇದ್ದೀನಿ ಐದು ಲಕ್ಷ ಈ ರೀತಿ ಅದಕ್ಕೆ ಒಂದು ಕಿಮ್ಮತ್ತೆ ಇರೋದಿಲ್ಲ ಆ ರೀತಿಯಾಗಿ ಕ್ಷೇತ್ರದಲ್ಲಿ ಈಗ ಶುರುವಾಗಿದೆ ಮತ್ತಷ್ಟು ಮಾಹಿತಿ ಪ್ರಕಾಶ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಪ್ರಕಾಶ್ ಮತದಾನ ಏನೋ ಮುಗಿತು ಈ ಐ ಪಿ ಎಲ್ ಬೆಟ್ಟಿಂಗ್ ಗಿಂತ ಈಗ ಮತದಾನದ ಆದ ಮೇಲೆ ಒಂದು ಬೆಟ್ಟಿಂಗ್ಗಳೇ ಜಾಸ್ತಿ ರೋಚಕವಾಗಿರುತ್ತಾ ಅಂತೇಳಿ ಹಾಗಾದ್ರೆ ಯಾವ ರೀತಿ ನಡೀತಾ ಇರ್ಬೋದು ಈಗ ಹಾಸನ ಕ್ಷೇತ್ರದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಪ್ರಭು ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಚುನಾವಣೆ ಕೂಡ ಮುಗ್ದಿರುವಂಥದ್ದು ಶೇಕಡಾ ಎಂಬತ್ತೊಂದು ಪರ್ಸೆಂಟ್ ಕೂಡ ಹಾಸನ ಜಿಲ್ಲೆಯಲ್ಲಿ ಮತದಾನ ಆಗಿರತಕ್ಕಂಥದ್ದು ಆದರೆ ಒಂದು ಕಡೆ ಮತದಾನ ಮುಗಿದಿದೆ ಇನ್ನೊಂದು ಕಡೆ ಅಭ್ಯರ್ಥಿಯ ಎದೆಯಲ್ಲಿ ಕೂಡ ನಡುಕ ಸ್ಟಾರ್ಟ್ ಆಗಿರುವಂತದ್ದು ಕೆಲವರು ಅಭ್ಯರ್ಥಿಗಳು ಸಾಕಷ್ಟು ಫುಲ್ ಖುಷಿಯಾಗಿದ್ರೆ ಇನ್ನು ಕೆಲವರು ಅಭ್ಯರ್ಥಿಗಳು ಕೂಡ ಆತಂಕದಲ್ಲಿ ಇರುವಂತಹ ಸಂದರ್ಭ ಕೂಡ ಈಗಾಗಲೇ ಎದುರಾಗಿರ್ತಕ್ಕಂಥದ್ದು ಇವತ್ತು ಮತ್ತೆ ನಾಳೆ ಎರಡು ದಿನ ಸಾಕಷ್ಟು ಮನಸ್ಸನ್ನು ಕೂಡ ಕಟ್ಟಿ ಮಾಡ್ಕೊಂಡು ಕೆಲವು ಅಭ್ಯರ್ಥಿಗಳು ಕೂಡ ಫಲಿತಾಂಶದ ದಿನವನ್ನು ಎದುರು ನೋಡ್ತಾ ಇದ್ರೆ ಇನ್ನೊಂದು ಮತ್ತೊಂದು ಕಡೆ ಬೆಟ್ಟಿಂಗ್ ಕೂಡ ನಡೀತಾ ಇದೆ ಅನ್ನುವ ಮಾಹಿತಿ ಲಭ್ಯ ಇರ್ತಕ್ಕಂಥದ್ದು ಅಂದ್ರೆ ಸಾಕಷ್ಟು ಬೂತ್ ಮಟ್ಟದ ಬೆಟ್ಟಿಂಗ್ಗಳು ಕೂಡ ಅಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಬೂತ್ಗಳಲ್ಲಿ ಅಂದರೆ ನಮ್ಮ ಬೂತ್ನಲ್ಲಿ ಇಂಥವ್ರಿಗೆ ಲೀಡ್ ಕೊಡ್ತೀವಿ ನಮ್ಮ ಬೂತ್ನಲ್ಲಿ ಇಂಥ ಪಕ್ಷದವ್ರಿಗೆ ಲೀಡ್ ಕೊಡ್ತೀವಿ ಅನ್ನುವ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗಿ ಇದೆ ಅನ್ನುವ ಮಾಹಿತಿ ಲಭ್ಯ ಇರ್ತಕ್ಕಂಥದ್ದು ಕೆಲವೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಇಂಥವರೇ ಗೆಲ್ತಾರೆ ಈ ಪಕ್ಷದವರೇ ಗೆಲ್ತಾರೆ ಇವರು ಇಷ್ಟು ಲೀಡಲ್ ಗೆಲ್ತಾರೆ ಅನ್ನುವ ಬೆಟ್ಟಿಂಗ್ ಕೂಡ ಇದೆ ಅನ್ನುವ ಮಾಹಿತಿ ಲಭ್ಯ ಇರ್ತಕ್ಕಂಥದ್ದು ಯಾಕಂತಂದರೆ ಪ್ರತಿ ಸಲ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯ ಬೆಟ್ಟಿಂಗ್ ಕೂಡ ನಡೆಯುವಂಥದ್ದು ಸಾಮಾನ್ಯ ಅದೇ ರೀತಿ ಈ ಇವತ್ತು ಈ ಈ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬೆಟ್ಟಿಂಗ್ ನಡೆಯುತ್ತೆ ಅನ್ನುವ ಮಾಹಿತಿ ಲಭ್ಯ ಒಟ್ಟಾರೆ ನಾಳೆ ಮತ್ತೆ ನಾಡಿದ್ದು ಎರಡು ದಿನ ಸಾಕಷ್ಟು ಫಲಿತಾಂಶದ ಏನು ಆ ದಿನವನ್ನು ಕೂಡ ಈಗಾಗಲೇ ಹಾಸನ ಜಿಲ್ಲೆಯ ಮತದಾರರು ಕಾಯ್ತಾ ಇರುವಂಥದ್ದು ಇದು ಯಾವೆಲ್ಲ ರೀತಿಯಾಗಿ ಹಾಸನ ಜಿಲ್ಲೆಯಲ್ಲಿ ಎಂಬತ್ತೊಂದು ಪರ್ಸೆಂಟ್ ಅದರಲ್ಲೂ ಅರ್ಸಿಕೆರೆ ಅರಕಲ್ಗೋಡು ಮತ್ತೆ ಅಹ್ ಕ್ಷೇತ್ರದಲ್ಲಿ ಸಾಕಷ್ಟು ಹೆಚ್ಚು ಮತದಾನ ಆಗಿರ್ತಕ್ಕಂಥದ್ದು ಅತಿ ಕಡಿಮೆ ಮತದಾನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಕಡಿಮೆ ಮತದಾನ ಕೂಡ ಈಗಾಗ್ಲೇ ಆಗಿರ್ತಕ್ಕಂತಹ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಇರತಕ್ಕಂಥದ್ದು ನಿನ್ನೆ ಮಳೆ ಏನಾದರೂ ಆಗಿದ್ರೆ ಇನ್ನೊಂದಿಷ್ಟು ಮತದಾನ ಕಡಿಮೆ ಆಗುವಂತಹ ಸಾಧ್ಯತೆ ಇತ್ತು ಬಟ್ ನಿನ್ನೆ ತಿಳಿಯಾದಂತಹ ವಾತಾವರಣ ಹಾಗಾಗಿ ಮತದಾನದ ಶೇಕಡಾವಾರು ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಶೇಕಡಾವಾರು ಒಂದಿಷ್ಟು ಹೆಚ್ಚು ಕಡಿಮೆ ಆಗಿರಬಹುದು ಆದರೆ ಒಂದು ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಮತದಾನದ ಶೇಕಡಾವಾರು ಹೆಚ್ಚಾಗಿದೆ ಅನ್ನುವ ಮಾಹಿತಿ ಲಭ್ಯ ಇರತಕ್ಕಂಥದ್ದು ಪ್ರಭು ಯಾಕಂತಂದ್ರೆ ಈಗಾಗಲೇ ಕೆಲವೊಂದು ಅಭ್ಯರ್ಥಿಗಳು ರಿಲ್ಯಾಕ್ಸ್ ಮೂಡ್ಗೆ ಹೋದ್ರೆ ಇನ್ನು ಕೆಲವೊಂದು ಅಭ್ಯರ್ಥಿಗಳಿಗೆ ಆತಂಕ ಕೂಡ ಶುರುವಾಗಿರ್ತಕ್ಕಂಥದ್ದು ನಾವು ಗೆಲ್ತೀವ ಎಷ್ಟು ಲೀಡಲ್ಲಿ ಗೆಲ್ತೀವಿ ಹೇಗೆ ಈ ಮತದಾರರ ಈ ಬಾರಿ ಏನಂತಂದ್ರೆ ಪ್ರಭು ಮೊದಲು ಮೊದಲೆಲ್ಲ ಚರ್ಚೆ ಮಾಡ್ತಾ ಇದ್ರು ಮತದಾರ ಪ್ರಭುಗಳು ಇಲ್ಲ ನಾವು ಈ ಥರದವ್ರಿಗೆ ಓಟ್ ಹಾಕಿ ಬಂದೋ ಇಲ್ಲ ಈ ಕಡೆ ಇಷ್ಟು ಲೀಡ್ ಆಗಿದೆ ಅನ್ನುವ ಹೇಳ್ತಾ ಇದ್ರು ಆದರೆ ಈ ಬಾರಿ ಹೇಗಾಗಿದೆ ಅಂತ ಕೇವಲ ಯಾವ ಪಕ್ಷದ ಗೆ ಫೋನ್ ಮಾಡಿದ್ರು ನಾವು ಗೆಲ್ತೀವಿ ನಾವು ಗೆಲ್ತೀವಿ ಅಂತರ ವಿನಃ ಆದರೆ ಎಕ್ಸಾಕ್ಟ್ ಇಂಥವರೇ ಗೆಲ್ತಾರೆ ಅನ್ನುವ ಒಂದು ಏನು ಆ ವಿಚಾರವನ್ನು ಕೂಡ ಆಯ್ತಾ ಆಯ್ತಲ್ಲ ಅಂದರೆ ಸಾಕಷ್ಟು ಗುಟ್ಟಿನ ರೀತಿಯಲ್ಲಿ ಕೂಡ ಇರುವಂಥದ್ದು ಹಾಗಾಗಿ ಎಲ್ಲೋ ಒಂದ್ ಕಡೆ ನಾಳೆ ಮತ್ತು ನಾಡಿದ್ದು ಅಂದ್ರೆ ಫಲಿತಾಂಶದ ದಿನ ಇದೆಯಲ್ಲ ಆ ದಿನಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು ಅದರಲ್ಲೂ ಹೈ ವೋಲ್ಟೇಜ್ ಕ್ಷೇತ್ರಗಳು ಅರಸಿಕೆರೆ ಹಾಸನ ಮತ್ತು ಅರ್ಕಲ್ಗೋಡು ವಿಧಾನಸಭಾ ಕ್ಷೇತ್ರಗಳು ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರಗಳು ಕೂಡ ಆಗಿತ್ತು ಆ ವಿಧಾನಸಭಾ ಕ್ಷೇತ್ರದಲ್ಲೂ ಮೇಲೆ ಜನರು ಈಗಾಗಲೇ ಕಾಯ್ತಾ ಇರುವಂಥದ್ದು ಜೊತೆಗೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲೂ ಕಡಿಮೆ ಮತದಾನ ಆಗಿರುವಂಥದ್ದು ಹಾಗಾಗಿ ಅಲ್ಲಿ ಯಾವೆಲ್ಲ ರೀತಿಯ ಓಟ್ಗಳು ಯಾರು ಪಾಲಾಗುತ್ತೆ ಯಾರು ಹಾಸನದ ಅಧಿಪತಿ ಆಗ್ತಾರೆ ಜೊತೆಗೆ ಈ ಥರದ ಒಂದು ವಿಶ್ಲೇಷಣೆಗಳು ಚರ್ಚೆಗಳು ಅದರ ನಡುವೆ ಈ ಬೆಟ್ಟಿಂಗ್ ಬರಾಟೆಗಳು ಕೂಡ ಹೆಚ್ಚಾಗ್ತದೆ ಅಂದರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಬೆಟ್ಟಿಂಗ್ ಭರಾಟೆ ಬೆಟ್ಟಿಂಗ್ ನಾವು ಕಟ್ತೀವಿ ಇಂಥವ್ರು ಗೆಲ್ತಾರೆ ಈ ರೀತಿ ಈ ರೀತಿಯಾದಂತಹ ಮಾತುಗಳು ಮಾಹಿತಿಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು ಪ್ರಭು ಪ್ರಕಾಶ್ ಇನ್ನೊಂದು ಜನ ಅರ್ಥ ಮಾಡ್ಕೊಳ್ಬೇಕು ಈ ಬೆಟ್ಟಿಂಗ್ ಏನಿದೆ ನಮ್ಮನ್ನು ಹಾಳು ಮಾಡುತ್ತೆ ನಮ್ಮ ಮನೆಗಳನ್ನು ನಮ್ಮ ಕುಟುಂಬವನ್ನು ಬೀದಿಗೆ ತರುತ್ತೆ ಆದರೆ ಗೆದ್ದ ಮೇಲೆ ಯಾವುದೂ ನಾಯಕನ ಪರವಾಗಿ ನಾವು ಅಂದರೆ ಅವರು ಬೆಟ್ಟಿಂಗ್ ಆಡಿದರೆ ಯಾರೂ ಕೂಡ ಕಷ್ಟ ಕಾಲದಲ್ಲಿ ಬರೋದಿಲ್ಲ ಅದು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಡ್ಬೇಕಂತ ಅನಿಸುತ್ತೆ ಖಂಡಿತವಾಗ್ಲೂ ಇದಕ್ಕೆ ಸಂಬಂಧಪಟ್ಟಾಗೆ ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆ ಸಾಕಷ್ಟು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿದೆ ಯಾರು ಬೆಟ್ಟಿಂಗ್ ಆಡಬಾರ್ದು ಬೆಟ್ಟಿಂಗ್ ಅಕಸ್ಮಾತ್ ಆ ರೀತಿಯಾದಂತಹ ವಿಚಾರಗಳು ಅವರ ಗಮನಕ್ಕೆ ಬಂದರೆ ಖಂಡಿತವಾಗ್ಲೂ ಆಕ್ಷೆಂಕ್ ತೆಗೆದುಕೊಳ್ತಾರೆ ಯಾಕೆ ಅಂತಂದ್ರೆ ಇಲ್ಲಿನ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿರುವಂಥದ್ದು ಬಟ್ ಖಡಕ್ ಅಧಿಕಾರಿ ಅಂತಲೇ ಕೂಡ ಅವರನ್ನು ಹೇಳ್ತಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಂಗಳೂರಿನಲ್ಲಿದ್ದರೂ ನಂತರ ಹಾಸನಕ್ಕೆ ಬರ್ತಾರೆ ಅವರು ಸಾಕಷ್ಟು ಇಲ್ಲಿ ಒಂದಿಷ್ಟು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಆ ಜೊತೆಗೆ ಒಂದಿಷ್ಟು ಯಾರ ಮುಲಾಜಿಗೂ ಕೂಡ ಅವರು ಒಳಗಾಗೋದಿಲ್ಲ

ಕಾನೂನು ಎಲ್ಲ ರೀತಿಯಾಗಿರುತ್ತೆ ಅದನ್ನೇ ಕೂಡ ಪಾಲಿಸ್ತಾರೆ ಅನ್ನುವ ಮಾತುಗಳು ಕೂಡ ಈ ಸಾರ್ವಜನಿಕ ವಲಯದಲ್ಲಿ ಈಗಿರುವಂತಹ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಮೇಲೆ ಹೆಸರಿರುವಂಥದ್ದು ಹಾಗಾಗಿ ಆ ಒಂದಿಷ್ಟು ಆ ಬೆಟ್ಟಿಂಗ್ ಇದೆಯಲ್ಲ ಅದರ ಮೇಲೆ ಒಂದಿಷ್ಟು ಕಣ್ಣು ಕಣ್ಣನ್ನು ಕೂಡ ಇಟ್ಟಿರುವಂಥದ್ದು ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ ಯಾವ್ಯಾವ ಕಡೆ ಬೆಟ್ಟಿಂಗ್ ನಡೆಯುತ್ತೆ ಅನ್ನೋದು ನಮಗಿಂತ ಹೆಚ್ಚಾಗಿ ಬಹುತೇಕ ಪೊಲೀಸವರ್ಗೂ ಕೂಡ ಮಾಹಿತಿ ಇರುತ್ತೆ ಅದನ್ನು ಕೂಡ ಗಮನಿಸ್ತಾ ಇರ್ತಾರೆ ಜನ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಬೆಟ್ಟಿಂಗು ಯಾವುದೇ ಕಾರಣಕ್ಕೂ ಕೂಡ ಬೆಟ್ಟಿಂಗ್ ನಡೀಬಾರ್ದು ಅನ್ನೋದು ಕೂಡ ಜಿಲ್ಲಾಡಳಿತದ್ದು ಪೊಲೀಸ್ ಇಲಾಖೆ ಜೊತೆಗೆ ಮಾಧ್ಯಮಗಳು ಕೂಡ ಹೇಳ್ತಾ ಇರುವಂಥದ್ದು ಬೆಟ್ಟಿಂಗ್ ಆಡಬಾರ್ದು ಬೆಟ್ಟಿಂಗ್ ದಂಧೆ ಇರಬಾರ್ದು ಅಂತ ಬಟ್ ಯಾವೆಲ್ಲ ರೀತಿಯಾಗಿ ಒಂದಿಷ್ಟು ಮಾಹಿತಿಗಳು ಗ್ರಾಮಾಂತರ ಪ್ರದೇಶದಲ್ಲಿ ಬರ್ತಾ ಇರುವಂಥದ್ದು ಬೂತ್ ಮಟ್ಟದಲ್ಲಿ ಅಂತಂದರೆ ಯಾವ ಲೆವೆಲ್ಗೆ ಹೋಗಿದೆ ಲೆಕ್ಕಾಕಿ ಬೂತ್ ಮಟ್ಟದಲ್ಲೂ ಕೂಡ ಬೆಟ್ಟಿಂಗ್ ನಡೆಯುತ್ತೆ ಅನ್ನುವ ಹಂತಕ್ಕೆ ಹೋಗಿದೆ ಅಂತ ಅಂದ್ರೆ ಪೊಲೀಸರು ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ ಹಾಗಾಗಿ ಈ ಕೆಲವೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಕಾರ್ಯಚಟುವಟಿಕೆಗಳು ನಡೀತಾ ಇದ್ದಾವೆ ಇದನ್ನ ಯಾವೆಲ್ಲ ರೀತಿಯಾಗಿ ಸರಿಪಡಿಸ್ತಾರೆ ಅದನ್ನ ಅಂದ್ರೆ ಬೆಟ್ಟಿಂಗ್ ಇದೆಯಲ್ಲ ಅದನ್ನ ಹೇಗೆ ಹಿಡಿದಿಟ್ಕೊಳ್ತಾರೆ ಅಂದ್ರೆ ಬೆಟ್ಟಿಂಗ್ ಆಡಬಾರ್ದಂತೆ ಬೆಟ್ಟಿಂಗ್ ನಡೆಸದಂತೆ ಯಾವೆಲ್ಲ ರೀತಿಯಾಗಿ ಹಿಡಿದಿಟ್ಕೊಳ್ತಾರೆ ಅನ್ನೋದನ್ನ ಪೊಲೀಸ್ ಇಲಾಖೆ ಏನೆಲ್ಲ ಮುಂಜಾಗ್ರತೆ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕೂಡ ಕಾದ್ ನೋಡಬೇಕಾಗುತ್ತೆ ಪ್ರಭು ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ ಟಿ ಬಿ ಫೈ ಕಳ್ಕೊಳ್ಳಿ ಒಂದೇ ಯಾವ ಬೆಟ್ಟಿಂಗ್ ದ ಬೆಟ್ಟಿಂಗ್ ಇಳಿಯೋಕ್ಕೆ ಹೋಗ್ಬೇಡಿ ನೀವು ಜಮೀನು ಕಳ್ಕೊಂಡ್ರೆ ನೀವು ದುಡ್ಡು ಕೊಟ್ಟು ಕಳ್ ಕಳ್ಕೊಂಡ್ರೆ ನೀವೇನೋ ಸೋಲ್ತೀರಿ ಗೆಲ್ತೀರಿ ಅಲ್ಲಿ ಯಾರೂ ಬರಲ್ಲ ಗೆದ್ದ ಮೇಲೆ ನೀನು ಬೆಟ್ಟಿಂಗ್ ಆಡಿದ್ದೆ ಅಂತ ಯಾರು ಕೇಳಕ್ಕೆ ಬರಲ್ಲ ನಿನ್ನ ಮನೆ ಹರಾಜ್ಗಾಗತ್ತೆ ನಿನ್ನ ನಿನ್ನ ಕುಟುಂಬ ಬೀದಿ ಪಾಲ್ ಆಗುತ್ತೆ ಅದನ್ನು ಯೋಚನೆ ಮಾಡಿ ಅವರೇನೋ ಗೆದ್ದು ವಿಧಾನಸೌಧಕ್ಕೆ ಹೋಗ್ತಾರೆ ಎಲ್ಲರೂ ಚೆನ್ನಾಗಿರ್ತಾರೆ ಅವರು ಆಮೇಲೆ ಅನುಭವಿಸ್ಬೇಕಾಗಿದ್ದು ನೀವು ಇನ್ನು ಈ ಬೆಟ್ಟಿಂಗ್ ಭರಾಟೆ ಏನಿದೆ ಅದರ ಮೇಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಡಬೇಕು ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಇದು ಜಾಸ್ತಿ ಆಗ್ತಾ ಹೋಗುತ್ತೆ